नमस्ते ना प्रिय वीक्षकरे, नम लक्ष्य चानल स्वागत। वीक्षक इवतु ना वशीकरण नोड़ वशीकरण अरे बरी हेतना गंड गंडी ईर सर्व जन वशीकरण अब अंजना पुटदा अंजना तकोण याकेल बेरे बेरे दौड़ दुडदेल अदे निमे अदान तयारे ನಿಮಗೆ ಒಂದು ತಿಲಕ ರೆಡಿ ಆಗುತ್ತೆ ಅದರ ನೀವು ಹಣೆಗೆ ಇಟ್ಕೊಂಡು ಹೋದಾಗ ನಿಮ್ಮ ಕೆಲಸಗಳೆಲ್ಲ ಒಂದು ಆಗುತ್ತೆ ಅದು ಅದಕ್ಕೆ ಈ ಮಂತ್ರ ನಾನು ಕೊಟ್ಟಿರೋದು ಈ ಮಂತ್ರನ ನೀವು ಒಂದು ಲಕ್ಷ ಬಾರಿ ಜಪ ಮಾಡ್ಕೋಬೇಕು ಕೆಲವು ಒಂದು ಮಂತ್ರಗಳಿಗೆ ಜಾಸ್ತಿನೇ ಇರುತ್ತೆ ಅಂದ್ರೆ ಇದೇನು ಮಂತ್ರ ಕೂಡ ಜಾಸ್ತಿ ಇಲ್ಲ ಬಹಳ ಚಿಕ್ಕದಾಗಿ ಇದೆ ಈ ಮಂತ್ರನ ನೀವು ಒಂದು ಲಕ್ಷ ಜಪ ಮಾಡ್ಕೊಂಡು ಸಿದ್ಧಿ ಮಾಡ್ಕೋಬೇಕು ತದನಂತರ ಯಾವುದಾದರೂ ಒಂದು ಸಿದ್ಧಿ ದಿವಸ ನೀವು ಇದನ್ನು ತಯಾರು ಮಾಡ್ಕೋಬೇಕು ಅಂದರೆ ಅವತ್ತು 1000 ಬಾರಿ ನೀವು ಜಪ ಮಾಡ್ಕೋಬೇಕು ಅಂದರೆ ನಾವು ಬೇರೆದಕ್ಕೆಲ್ಲ 108 ಹೇಳ್ತಿದ್ವಿ ಆದರೆ ಇದಕ್ಕೆ ಮಾತ್ರ 1000 ಬಾರಿ ಜಪ ಮಾಡಬೇಕು ಅಂದರೆ ಮೊದಲೇ 1 ಲಕ್ಷ ಸಿದ್ಧಿ ಮಾಡ್ಕೋಬೇಕು ಹೇಳಿ ತದನಂತರ ನೀವು ಆ ಕಾರ್ಯ ಮಾಡಬೇಕಾದ್ರೆ 1000 ಸಾರಿ ಜಪ ಮಾಡ್ಕೋಬೇಕು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ನಿಮಗೆ ಅರ್ಥ ಆಗಿಲ್ಲ ಅಂದರೆ 2-3 ಸಾರಿ ಆ ವಿಡಿಯೋನ ತಿರುಸಿ ತಿರುಸಿ ಕೇಳಿದಾಗ ನಿಮಗಿದು ಅರ್ಥ ಆಗುತ್ತೆ ಯಾಕೆ ಅಂತಂದ್ರೆ 1000 800 100 ಅಂತ ಈ ರೀತಿ ಪ್ರಶ್ನೆ ಮಾಡ್ತೀರಾ ಅರ್ಥ ಆಗದಿದ್ದ ಮೇಲೆ ಅದನ್ನ ನೀವು ಬಿಟ್ಬಿಡಬೇಕು ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾಕೆಂದ್ರೆ ಯಾವುದು ಅರ್ಥ ಇಲ್ಲದಂಗ ಇಲ್ಲಿ ಯಾವುದು ಕುರುಡು ಪಾಠ ಯಾರು ಮಾಡ್ತಾ ಇಲ್ಲ ನಿಮಗೆಲ್ಲ ಒಳ್ಳೆದಾಗ್ಲಿ ಇವೆಲ್ಲ ಒಂದು ಸಿದ್ಧಿ ಮಾಡ್ಕೊಳ್ಳಿ ಯಾಕೆ ನೋಡಿ ದೊಡ್ಡ ದೊಡ್ಡ ಕೆಲವೊಂದು ವಸ್ತುಗಳು ಬೇಕು ಅವೆಲ್ಲ ನಿಮಗೆ ಸಿಕ್ಕಲ್ಲ ಅವಕಪ್ಪ ನೀವು ಮಾಡ್ಕೊಳ್ಳಿಕ್ಕೆ ಆಗಲ್ಲ ಕೆಲವೊಂದು ಯಾವುದೋ ಒಂದು ಸರ್ಕಾರದ ಕೆಲಸದ್ದು ಕಾರ್ಯದ ನಿಮಿತ್ತ ನೀವು ಹೋಗಬೇಕು ಆ ಕಾರ್ಯ ಆಗಲ್ಲ ಮತ್ತೆ ಒಂದು ಅಧಿಕಾರಿಗಳನ್ನ ನೋಡಬೇಕು ಅವರ ಕಡೆಯಿಂದ ನಿಮಗೆ ಕೆಲಸ ಆಗಲ್ಲ ಮತ್ತೆ ಕೆಲವು ಅಧಿಕಾರಿಗಳಿಂದ ನಿಮಗೆ ಕಿರುಕುಳ ಜಾಸ್ತಿ ಇರುತ್ತೆ ಇಂತದೆಲ್ಲ ತಪ್ಪಿಸಬೇಕು ಮತ್ತೆ ನಿಮ್ಮ ಹೊರಗಡೆ ಹೋದಾಗ ನಿಮ್ಮ ಕೆಲಸಗಳಾಗಲಿ ನಿಮ್ಮತ್ರ ಮಾತಾಡುವಂತವರಾಗಲಿ ಯಾವುದೇ ವ್ಯವಹಾರ ವ್ಯಾಪಾರಗಳು ಅಭಿವೃದ್ಧಿ ಆಗಬೇಕು ಅಂದ್ರೆ ಅಭಿವೃದ್ಧಿ ಅಂದ್ರೆ ನಿಮಗೆ ಜನಗಳ ಸಂಪರ್ಕ ಜಾಸ್ತಿ ಆಗಿ ಅದರಿಂದ ಜನ ನಿಮಗೆ ಆಕರ್ಷಣೆ ಆಗಬೇಕು ಏಕೆಂದರೆ ಜನ ಬಂದ ತಕ್ಷಣ ಕೆಲಸ ಆಗಲ್ಲ ಜನ ನಿಮಗೆ ಆಕರ್ಷಣೆ ಆಗಬೇಕು ಆಕರ್ಷಣೆ ಆಗಬೇಕು ಅಂದ್ರೆ ನೀವೊಂದು ಅದ್ಭುತವಾದ ಒಂದು ತಿಲಕನ ಹಣೆಯಲ್ಲಿ ಇಟ್ಕೋಬೇಕು ಅದನ್ನ ಏನೇನ್ ಬೇಕು ಯಾಕ್ ಬೇಕು ಎಷ್ಟು ಬೇಕಾಗುತ್ತೆ ಅಂತ ನಾನು ಇವತ್ತು ನನ್ನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಿದ್ದೀನಿ ವೀಕ್ಷಕರೇ ಇದನ್ನ ಸರಿಯಾಗಿ ತಿಳ್ಕೊಳ್ಳಿ ಇದು 1000 ಸಾರಿ ಜಪ ಮಾಡ್ಕೊಳ್ತೀರಾ ಆದ್ಮೇಲೆ ಪಚ್ಚೆ ಕರ್ಪೂರ ಬೇಕಿದಕ್ಕೆ ಪಚ್ಚೆ ಕರ್ಪೂರ ಕೇಸರಿ ಮತ್ತೆ ಕಸ್ತೂರಿ ಗೋರೋಜನ ಶ್ರೀಗಂಧ ತುಳಸಿ ಬೀಜ ತುಳಸಿ ಬೀಜದಲ್ಲೂ ಕರಿ ತುಳಸಿನ ಬಿಳೆ ತುಳಸಿನ ಅದೆಲ್ಲ ಏನು ಬೇಡ ನಿಮ್ಗೆ ಯಾವ ತುಳಸಿ ಸಿಗುತ್ತೋ ಅದು ಕಪ್ಪು ತುಳಸಿ ಬೀಜ ಆದರೂ ಪರವಾಗಿಲ್ಲ ಬಿಳೆ ತುಳಸಿ ಬೀಜ ಆದರೂ ಪರವಾಗಿಲ್ಲ ಯಾವ್ದಾದ್ರೂ ಹಾಕ್ಕೊಳ್ಳಿ ಅದು ತಗೊಂಡು ಇದನ್ನು ಹಾಲು ಅಂದರೆ ಇದು ಮಾತ್ರ ಹಸುವಿನ ಹಾಲೇ ಹಾಕಬೇಕಾಗುತ್ತೆ ಯಾವುದ್ಯಾವುದೋ ಹಾಲು ಹಾಕ್ಲಿಕ್ಕಾಗಲ್ಲ ಹಸುವಿನ ಹಾಲೇ ಹಾಕಬೇಕಾಗುತ್ತೆ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು ಪೇಸ್ಟ್ ಹೋದರೆ ಎಷ್ಟು ಪೇಸ್ಟ್ ಹೋದರೆ ಒಂದು ಮೈದಾ ಹಿಟ್ಟಿನ ಅದಕ್ಕೆ ಅದಕ್ಕಿಂತ ಇನ್ನೂ ಪೇಸ್ಟು ಥರನೇ ಹಾಕ್ಕೊಂಡು ಹಾಲ್ನಲ್ಲಿ ಹಾಕಿ ಅಂದರೆ ಸ್ವಚ್ಛವಾದ ಹಾಲ್ನಲ್ಲಿ ಹಾಕಿಬಿಟ್ಟು ಅಂದರೆ ಒಳ್ಳೆ ಹಾಲ್ನಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಅರಿಬೇಕು ಅರಿದು ಯಾಕೆಂದರೆ ಇದನ್ನು ತುಳಸಿ ಬೀಜಗಳು ಬೇರೆ ಇರುತ್ತೆ ಹಾಗಾಗಿ ಇದೆಲ್ಲ ಚೆನ್ನಾಗಿ ಪೇಸ್ಟು ಅಂದರೆ ಎಷ್ಟು ನೈಸಾಗಿ ಬೆಣ್ಣೆ ರೀತಿಲಿ ಮಾಡ್ಕೋಬೇಕು ಆ ರೀತಿ ಮಾಡಿಕೊಂಡು ಇದಕ್ಕೆ ಇದೆಲ್ಲ ಪೇಸ್ಟ್ ಈ ರೀತಿ ಆದಮೇಲೆ ಅದಕ್ಕೆ ನಿಮಗೆ ಯಾವ ಕುಂಕುಮ ಬೇಕೋ ಆ ಕುಂಕುಮನ ಮಿಕ್ಸ್ ಮಾಡ್ಕೋಬೋದು ಮಿಕ್ಸ್ ಮಾಡಿ ಅದನ್ನು ಈ ಮಂತ್ರನ 1000 ಸಾರಿ ಮತ್ತೆ ಅದನ್ನು ಹೇಳ್ಕೋಬೇಕು ಹೇಳಿದ್ದೀನಲ್ವಾ ನೀವು ಮಾಡ್ಕೋಬೇಕಾದ್ರೆ 1000 ಸಾರಿ ಮತ್ತೆ ಅದನ್ನು ಹೇಳ್ಕೊಂಡು ನೀವು ಅದನ್ನು ಹರಿಬೇಕಾದ್ರೆ ಸ್ಟಾರ್ಟ್ ಮಾಡಬೇಕು ಏನು ಇವನ್ನೆಲ್ಲ ತುಳಸಿ ಬೀಜ ಗೋರೋಜನ ಕಸ್ತೂರಿ ಕೇಸರಿ ಇವೆಲ್ಲ ಏನಾಗ್ತ ಶ್ರೀಗಂಧ ಇವೆಲ್ಲ ಹಾಕಿ ನೀವು ಏನು ಪೇಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಿರೋ ಆಗ್ಲಿಂದನೆ ಈ ಮಂತ್ರ ಹೇಳ್ಕೊಳ್ಳೋ ನೀವು ಶುರು ಮಾಡಬೇಕು ಶುರು ಮಾಡಿ ಮುಗಿಯೋವರೆಗೂ 1000 ಬಾರಿ ಆಗೋಷ್ಟು ಟೈಮ್ ತಗೋಬೇಕಾಗುತ್ತೆ ನೀವು ಅಷ್ಟನ್ನ ಚೆನ್ನಾಗಿ ರುಬ್ಬಿ ಅದನ್ನ ಪೇಸ್ಟ್ ಮಾಡಿ ಒಳ್ಳೆ ದಿವಸ ಅದನ್ನ ದೇವ್ರ ಹತ್ರ ಇಟ್ಟು ನಿಮ್ಮ ಮನೆ ದೇವರಾಗ್ಬೋದು ನಿಮ್ಮ ಇಷ್ಟ ದೇವತೆಗಳು ಆಗ್ಬೋದು ಗ್ರಾಮ ದೇವತೆಗಳು ಆಗ್ಬೋದು ಎಲ್ಲಿ ಇಡ್ತಿರೋ ಅಲ್ಲಿಟ್ಟು ಅದಕ್ಕೊಂದು ಪೂಜೆ ನೈವೇದ್ಯ ಧೂಪ ದೀಪ ಎಲ್ಲ ತೋರಿಸ್ಬಿಟ್ಟು ನೀವು ಅದನ್ನ ನಿಮ್ಮ ಒಂದು ಯಾವುದಾದ್ರು ನಿಮ್ಮ ರಾಜಕೀಯ ಕೆಲಸಗಳಿಗೋ ಅಥವಾ ಒಂದು ಮೇಲ ಅಧಿಕಾರಿಗಳಿಗೋ ಅಥವಾ ಅವ್ರ ಕೊಡೋ ಅದೇ ಕಿರುಕುಳಕ್ಕೋ ಅವ್ರನ್ನ ನೀವು ಅವಾಗ ಅದನ್ನ ನಿಮ್ಮ ಹಣೆಯಲ್ಲಿ ಧರಿಸ್ಕೊಂಡು ಹೋದ್ರೆ ನಿಮಗೆ ಒಂದು ಒಳ್ಳೆ
ಅದ್ಭುತವಾದ ಕಾರ್ಯ ಸಾಧನೆ ಆಗುತ್ತೆ ಮತ್ತು ಸರ್ವ ಜನ ಕೂಡ ಆಕರ್ಷಣೆ ಆಗ್ತಾರೆ. ಆಕರ್ಷಣೆ ಆದರೆ ನಿಮ್ಮೆಲ್ಲ ಕೆಲಸಗಳು ಸಕ್ಸಸ್ ಆದಂಗೇನೆ. ಯಾಕಂದರೆ ನಾವು ಮಾತಾಡಬೇಕಾದ್ರೆ ಆಗಲಿ ಅಥವಾ ಒಬ್ಬರ ಹತ್ರ ಬೆರಿಬೇಕಾದ್ರೆ ಒಬ್ಬರು ಒಂದು ಕಡೆ ಹೋಗಿ ನಾವು ಸಹಾಯನೋ ಅಥವಾ ಬೇರೆ ಒಂದು ವಿಷಯನ ಮಾತಾಡಬೇಕಾದ್ರೆ ನಮ್ಮ ಮುಖದಲ್ಲಿ ಒಂದು ಆಕರ್ಷಣೆ ಇರಬೇಕು. ಆಕರ್ಷಣೆ ಇದ್ದಾಗಲೇ ಅವರು ನಮ್ಮ ಹತ್ರ ಮಾತಾಡೋದು, ಇಲ್ಲ ಅಂತಂದರೆ ನಮ್ಮ ನೋಡ್ತಿದ್ದಂಗೆ ಅವರು ಒಂದು ರೀತಿ ಹಾಕ್ತಾರೆ, ಇದ್ದರೂ ಇಲ್ಲ ಅನ್ನಿಸ್ಕೊಳ್ತಾರೆ ಅಥವಾ ಮುಖ ಕೊಡ್ದಂಗೆ ಏನೋ ಒಂದು ಮಾತಾಡಿ ಕಳಿಸ್ಬಿಡ್ತಾರೆ, ಇಲ್ಲ ಇನ್ನೊಂದು ದಿವಸ ಬಾ ಅನ್ನೋದು ಏನೋ ಎಲ್ಲ ತಿರಸ್ಕಾರವಾಗಿ ನಿಮ್ಮನ್ನು ಅವತ್ತು ವಾಪಸ್ ಕಳಿಸ್ತಾರೆ. ಅದೇ ಈ ರೀತಿ ಮಾಡ್ಕೊಂಡು ಹೋದಾಗ ನಿಮಗೆ ಒಂದು ಕಾರ್ಯ ಸಾಧನೆ ಆಗುತ್ತೆ ವೀಕ್ಷಕರೇ. ಮತ್ತು ವೀಕ್ಷಕರೇ, ನಾನು ಮೊದಲೇ ಒಂದು ಹೇಳಿದ್ದೆ ನಿಮಗೆ, ಈ ಥರ ಅನಾಥರದ್ದು ವೃದ್ಧಾಶ್ರಮಕ್ಕೆ ಮತ್ತು ವೃದ್ಧರಿಗೆ ಮತ್ತು ದೇವಸ್ಥಾನಗಳು, ಅಂದರೆ ಹಿಂದೆ ಉಳಿದಂಥ ದೇವಸ್ಥಾನ ಕಟ್ಟಡಗಳು ಇಲ್ಲದೆ ಇರೋವಂಥ ದೇವಸ್ಥಾನಗಳು ಮತ್ತು ಭಾಳ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಇರೋ ಅಂಥ ಒಂದು ಅಂಥವ್ರಿಗೆ ಒಂದು ಸಹಾಯ ಯೋಜನೆ ಅಂತ ನಾವು ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ನಾವೇ ಇಷ್ಟು ಕಾರ್ಯ ನಾವು ಒಬ್ಬರೇ ಮಾಡಲಿಕ್ಕೆ ಸಾಧ್ಯ ಅಲ್ಲ, ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಒಂದು ಈ ಒಂದು ಇದಕ್ಕೆ ಬೇಕು ಅನ್ನೋ ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ಸಾಧ್ಯ ಯಾಕೆ ಇದನ್ನು ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಕೆಲವರು ಗುರು ಹತ್ರ ನಾವು ದೀಕ್ಷೆ ತಗೊಳ್ಳದೆ ನಮ್ಮ ಒಂದು ಈ ಮಂತ್ರ ಸಾಧನೆ ಆಗ್ತದ ಅಂತ ಕೇಳ್ತಾರೆ. ಹಂಗಾಗಿ ಇದು ನೀವು ಗುರುದಕ್ಷಿಣೆ ಕೊಟ್ಟಂಗೂ ಆಯಿತು, ಇದನ್ನು ನಾವು ಒಂದು ಶುಭ ಕಾರ್ಯಕ್ಕೆ ಬಳಸ್ಕೊಂಡಂಗೂ ಆಗುತ್ತೆ, ಇದರಿಂದ ಎರಡೂ ರೀತಿ ನಿಮಗೆ ಸಿದ್ಧಿ ಆಗುತ್ತೆ. ಇದರಿಂದ ಈ ರೀತಿ ಅದಕ್ಕಾಗಿ ಹೇಳ್ತಾ ಇದ್ದೀವಿ. ಇದನ್ನು ಬೇರೆ ರೀತಿ ನೀವು ಯಾವುದೇ ರೀತಿ ತಪ್ಪು ತಿಳ್ಕೊಳ್ಬೇಡಿ. ನೀವು ತಪ್ಪು ತಿಳ್ಕೊಂಡು ಅದನ್ನು ಬೇರೆ ರೀತಿಯಲ್ಲಿ ನೀವು ಉಹಿಸ್ಕೊಳ್ಳೋದಾದರೆ ದಯವಿಟ್ಟು ಇದನ್ನು ನಮ್ಮ ವಿಡಿಯೋನೇ ನೀವು ನೋಡೋದು ಬೇಕಾಗಿಲ್ಲ. ನಾನು ಯಾಕೆ ಅಂದರೆ ಮನುಷ್ಯತ್ವ ಇರೋ ಇನ್ನೂ ನಮ್ಮಲ್ಲಿ ಮನುಷ್ಯತ್ವ ಸತ್ತಿಲ್ಲ. ಎಷ್ಟೋ ಜನ ಮನುಷ್ಯತ್ವ ಇದ್ದು ಎಷ್ಟೋ ಜನ ಜನಕ್ಕೆ ಸಹಾಯ ಮಾಡೋರಿದ್ದಾರೆ. ಎಷ್ಟೋ ಜನ ಈಗ ಮೊನ್ನೆ ಒಂದು ನೋಡಿ, ಒಂದು ಹುಡುಗಿ ಅಷ್ಟು ಒಂದು 250 ನಮ್ಮ ಒಂದು ದೇಶಗಳನ್ನ ಡಿಸ್ಟಿಕ್ನೆಲ್ಲ ಹೇಳೋ ಅಂಥ ಹುಡುಗಿ, ಅವ್ರ ತಾಯಿಗೆ ಒಂದು ನೋಡಿ ಒಂದು ಈ ಥರ ಕ್ಯಾನ್ಸರ್ ಆಗಿದೆ ಲಾಸ್ಟ್ ಸ್ಟೇಜು ಅಂತ ಹೇಳ್ತಾ ಇದ್ದಾರೆ ಅಂತ ಹುಡುಗಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ತು. ಇಂಥವ್ರಿಗೆ ಎಷ್ಟೋ ಕೋಟಿ ಜನ ಇದ್ದಾರೆ. ಇಂಥವ್ರಿಗೆ ಯಾರಿಗಾದರೂ ಒಂದು ಸಹಾಯ ಆದಾಗ ನಿಮ್ಮಲ್ಲಿ ಆ ಒಂದು ದಕ್ಷಿಣೆ ಅಂತ ಏನು ಕೊಡ್ತೀರಾ ಅದು ಅಂಥವ್ರಿಗೆ ಸಹಾಯ ಆಗುತ್ತೆ. ಇನ್ನು ಸಾಕಷ್ಟು ಇದ್ದಾವೆ, ಎಷ್ಟೋ ಇದೆ ನಮ್ಮ ಜನಗಳಲ್ಲಿ. ಒಂದೊತ್ತು ಊಟ ಇಲ್ದವ್ರು ಇರಿದ್ದಾರೆ, ಮನೆ ಇಲ್ಲದೆ ಬೀದಿಲಿ ಬಿದ್ದಿರೋರಿದ್ದಾರೆ, ವಯಸ್ಸಾದ ಮಕ್ಕಳನ್ನ ಇಟ್ಕೊಂಡು ಪಾಪ ಬೀದಿಲಿ ಇರೋರಿದ್ದಾರೆ, ವಯಸ್ಸಾದ ತಂದೆ ತಾಯಿಗಳನ್ನ ಬೀದಿಲಿ ಹಾಕ್ಕೊಂಡು ಮಲಗ್ತಾ ಇರೋರಿದ್ದಾರೆ. ಇಂಥವ್ರಿಗೆ ನಮ್ಮದು ನಿಮ್ಮೆಲ್ಲ ಸೇರಿ ಒಂದು ಹಳಿಲು ಸೇವೆ. ಯಾಕೆಂದರೆ ಒಬ್ಬರಿಂದ ಸಾಧ್ಯ ಆಗದಿರುವಂಥ ಒಂದು ಕಾರ್ಯ ಇದು. ಇದಕ್ಕೆ ಹನಿ ಹನಿ ಗೂಡಿದ್ರೆ ಅಳ್ಳ ಅಂತ ಏನು ಹೇಳ್ತಾರೋ ಅದೇ ರೀತಿ ಪ್ರತಿಯೊಬ್ಬರಿಂದನೂ ನಿಮ್ಮ ಕೈಲಿ ಸಾಧ್ಯ. ಬರೀ ಒಂದು 10 ರೂಪಾಯಿ ಹಾಕಿದ್ರೂ ಸಾಕು, ಎಲ್ಲರೂ 10-10 ರೂಪಾಯಿ ಆದರೂ ಎಷ್ಟೋ ಆಗುತ್ತೆ. ನಿಮಗೆ ನಾನು ಇಷ್ಟೇ ಅಂತ ಏನು ಇದ್ರೊಳಗೆ ನಾನು ಹೇಳ್ತಾ ಇಲ್ಲ, ನಿಮಗೆ ಸಾಧ್ಯ ಆದಷ್ಟು ಈ ರೀತಿಯಾಗಿ ಮಾಡಿ, ನಿಮಗೂ ಸಹಾಯ ಆಗುತ್ತೆ, ಅವ್ರಿಗೂ ನಿಮಗೂ ಒಂದು ಪುಣ್ಯದ ಫಲ ಸಿಗುತ್ತೆ, ಅವ್ರಿಗೂ ನಿಮ್ಮಂಥವರಿಂದ ಸಹಾಯ ಕೂಡ ಆಗುತ್ತೆ. ಇದನ್ನು ನಾನು ಪದೇ ಪದೇ ವಿಡಿಯೋದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದರಿಂದ ನೀವು ಕೊಡೋ ಅಂತ ನಾವೇನು ಇದಾಗಂಗಿಲ್ಲ, ಬೆಳೆಯೋಂಗಿಲ್ಲ. ಇಂಥ ಒಂದು ಸಹಾಯಕ ಆದಾಗ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಒಂದು ಒಳ್ಳೇದಾಗ್ಬೋದಲ್ವಾ? ಅವರ ಆಶೀರ್ವಾದ ನಿಮಗೂ ಇರಲಿ, ಮತ್ತು ಈ ಗುರುಗಳ ಆಶೀರ್ವಾದ ಅಂತ ಕೂಡ ನಿಮಗೂ ಸೇರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಇದನ್ನು ಬೇರೆ ರೀತಿಯಲ್ಲಿ ತಿಳ್ಕೊಳಕ್ಕೆ ಹೋಗಬೇಡಿ. ಆ ರೀತಿ ಇದೆ, ದಯವಿಟ್ಟು ನನ್ನ ವಿಡಿಯೋ ಕೂಡ ನೀವು ಇದು ಮಾಡಬೇಡಿ ಅಂತ ಹೇಳ್ತಾ ವೀಕ್ಷಕರೇ, ಈ ವಿಡಿಯೋ ಒಂದು ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ, ಧನ್ಯವಾದಗಳು.